ಎಲ್ಲರಿಗೂ ನಮಸ್ಕಾರ. ಮಾರ್ಚ್ 17 ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಸ್ಫೂರ್ತಿ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ. ಈ ಒಂದು ಸ್ಫೂರ್ತಿ ದಿನವನ್ನು ಇಟ್ಕೊಂಡು ಅವರ ಜನ್ಮದಿನದ ಪ್ರಯುಕ್ತವಾಗಿ ಆತ್ಮೀಯ ಸ್ನೇಹಿತ ಹಾಗೂ ನನ್ನ ಸಹೋದರನಾಗಿರುವಂಥ ಕನ್ನಡ ಭಾಷಾ ಶಿಕ್ಷಕನೂ ಹಾಗೂ ಯುವ ಕವಿಯಾಗಿರುವಂಥ ಶ್ರೀಯುತ ಈರಣ್ಣ ಕಮ್ಮಾರ್ ನನ್ನ ಸಹೋದರ ಒಂದು ಕವನವನ್ನು ರಚನೆಯನ್ನು ಮಾಡಿದ್ದಾರೆ. ಅತ್ಯಂತ ಸುಂದರವಾದಂಥ ಒಂದು ಕವನ ಅದು. ಅವರು ಕಲ್ಪವೃಕ್ಷದಂತೆ ಇದ್ದಾಗಲೂ ಇರದಾಗಲೂ ಸಹಿತ ಪರೋಪಕಾರವನ್ನು ಮೆರೆದಂಥ ಮಹಿಮ. ಇವರನ್ನು ಹಾಡಿ ಹೊಗಳೋಣ ಎಂದರೆ ಪದಗಳಿಗೆ ನಿಲುಕದ ಕಾವ್ಯಕ್ಕೆ ಕರಗದ ಅದಮ್ಯ ವ್ಯಕ್ತಿತ್ವ, ಆದರೂ ನುಡಿ ನಮನದ ಪ್ರಯತ್ನ ಅಂಥೇಳಿ ಅವರು ಒಂದು ಸ್ಫೂರ್ತಿದಾತ ಅನ್ನುವಂಥ ಕವನವನ್ನು ರಚನೆ ಮಾಡಿದ್ದಾರೆ. ಈ ಸ್ಫೂರ್ತಿದಾತ ಕವನಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಚಲನಚಿತ್ರದ ಸಿನಿಮಾಗಳ ಟೈಟಲ್ಗಳನ್ನು ಬಳಸಿಕೊಂಡು ಒಂದು ಕವನವನ್ನು ರಚನೆ ಮಾಡಿದ್ದಾರೆ. ಆ ಒಂದು ಕವನವನ್ನು ವಾಚನ ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೆ. ಭಾಳ ತುಂಬ ಉತ್ತಮವಾದಂಥ ಕವಿತೆ, ನನಗಂತೂ ತುಂಬ ಇಷ್ಟ ಆಯಿತು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಈ ರೀತಿಯಾಗಿ ಬರೆದಿರುವಂಥದ್ದು. ಅದಕ್ಕೆ ನಿಮಗೂ ಇದು ತಲುಪಲಿ, ನಿಮಗೂ ಇಷ್ಟ ಆಗತ್ತೆ ಅನ್ನೋ ಕಾರಣದಿಂದ ಕವನವನ್ನು ವಾಚನ ಮಾಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಸ್ಫೂರ್ತಿದಾತ. ಸರಳತೆ ಗಿವಣು ಸಂಜಾತ, ನಡೆ ನುಡಿಯಲಿ ವಿನೀತ, ಬಡವರ ಪಾಲಿನ ಭಗವಂತ, ಸ್ಫೂರ್ತಿದಾತ ನಮ್ಮ ಪುನೀತ. ಬಾಡದ ಬೆಟ್ಟದ ಹೂವೀತ, ನಗುವಣೆ ಹಂಚಿದ ಸಿರಿವಂತ, ಸಕಲರಿಗೂ ಸಮತೆಯ ಬೀರುತ, ಹೊಸ ಬೆಳಕಾದ ಭಾಗ್ಯವಂತ. ಹುಡುಗರಿಗೆ ಉಡುಗೊರೆಯಾಗಿ, ಹುಡುಗರಿಗೆ ಉಡುಗೊರೆಯಾಗಿ, ಮಕ್ಕಳ ಮನಸ್ಸಿಗೆ ಮುದವಾಗಿ, ಹಿರಿಯರಿಗೆ ಹಿರಿಮೆಯಾಗಿ, ಅಪ್ಪುಗೆ ನೀಡಿದ ನೀತ ಅರಸನಾಗಿ, ನಾನು ನಾನೆಂದು ಮೆರೆಯುತ, ಪ್ರಚಾರ ಪ್ರಿಯರೇ ತುಂಬಿದ ಜಗದಿ, ಕೊಡುಗೈಯಾಗಿ ಎಡಗೈಗೂ ತಿಳಿಯದಂತೆ ಗುಟ್ಟ ಗಿರಿಸಿದ ಗುಣವಂತ. ಕನ್ನಡ ಕುವರನು ಈತ ವೀರ ಕನ್ನಡಿಗ, ತಂದೆಯ ಹೆಸರಿಗೆ ಉಸಿರಾದ ನಂಬಿಗ, ಮಮತೆಯ ಲಿವಣು ತಾಯಿಗೆ ತಕ್ಕ ಮಗ, ದೊಡ್ಡತನಕ್ಕೆ ಮಾದರಿ ಈ ದೊಡ್ಡಮನೆಯ ಹುಡುಗ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತಲೇ ಇರುತ್ತೈತೆ, ಇವ ರತ್ನನ ಗುಣಗಾಣವ ಪರಮಾತ್ಮನ ಪಾವನ ಚರಿತೆಯ. ಸರಳತೆ ಗಿವಣು ಸಂಜಾತ, ನಡೆ ನುಡಿಯಲಿ ವಿನೀತ, ಬಡವರ ಪಾಲಿನ ಭಗವಂತ, ಸ್ಫೂರ್ತಿದಾತ ನಮ್ಮ ಪುನೀತ. ಈ ಸ್ಫೂರ್ತಿದಾತ ಅನ್ನುವಂಥ ಕವನ ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಕಮೆಂಟನ್ನು ಮಾಡಿ ನಮ್ಮ ಯುವ ಕವಿ ನನ್ನ ಸಹೋದರ ಈರಣ್ಣ ಕಮ್ಮಾರನಿಗೆ ನೀವು ಇನ್ನಷ್ಟು ನೀವು ಅವನಿಗೆ ಸ್ಫೂರ್ತಿಯನ್ನು ತುಂಬ್ರಿ ಅಂತ ಹೇಳ್ತಾ, ಇಂಥ ಒಂದು ಅತ್ಯುತ್ತಮವಾದಂಥ ಕವನವನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಬರೆದಿರುವಂಥ ನಮ್ಮ ಯುವ ಕವಿ ಸಹೋದರನಿಗೂ ಕೂಡ, ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಕವಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.